ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಮೂಲಕ ಇಂಗ್ಲೆಂಡಿನಲ್ಲಿ ಖ್ಯಾತರಾದ ಕನ್ನಡಿಗರು, ಭಾರತೀಯ ಸಂಸ್ಕೃತಿಯ ಉಪನ್ಯಾಸಕರು ಮತ್ತು ಖ್ಯಾತ ವ್ಯಾಖ್ಯಾನಕಾರರೆಂದರೆ ಶ್ರೀ ಮತ್ತೂರು ಕೃಷ್ಣಮೂರ್ತಿಯವರು. ಮತ್ತೂರು ಕೃಷ್ಣಮೂರ್ತಿಯವರು ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿಯ ದಂಡೆಯ ಮೇಲಿರುವ ಮತ್ತೂರಿನಲ್ಲಿ 1929 ಆಗಸ್ಟ್ 8 ತಾರೀಕಿನಂದು ಒಂದು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಮತ್ತೂರು ಕೃಷ್ಣಮೂರ್ತಿಯವರು ಬಾಲ್ಯದಲ್ಲೇ ಸಂಸ್ಕೃತ ಮತ್ತು ವೇದಾಭ್ಯಾಸಗಳಲ್ಲಿ ತೊಡಗಿಕೊಳ್ಳುವುದಲ್ಲದೆ ಅದರ ಅರ್ಥ ಮತ್ತು ವ್ಯಾಖ್ಯಾನಗಳಲ್ಲೂ ಪರಿಣತರಾದರು. ಮತ್ತೂರು ಕೃಷ್ಣಮೂರ್ತಿ ಅವರು ಯಜ್ಞ ಯಾಗಾದಿಗಳ ಆಚರಣೆಗಳ ಬಗ್ಗೆ ಸುದೀರ್ಘವಾದ ಅಧ್ಯಯನವನ್ನು ಮಾಡಿದ್ದಾರೆ. ಅವರ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಾಧನೆಗಳನ್ನು ಗುರುತಿಸಿ ಕುವೆಂಪು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಮೈಸೂರು ಮತ್ತು ಮಿನರ್ವಾ ಮಿಲ್ಲುಗಳಲ್ಲಿ ಟೈಮ್ ಆಫೀಸ್ನಲ್ಲಿ ಕೆಲಸ ಆರಂಭಿಸಿದ ಮತ್ತೂರು ಕೃಷ್ಣಮೂರ್ತಿ 1967-68 ಸಂಯುಕ್ತ ಕರ್ನಾಟಕದ ವರದಿಗಾರರಾಗಿ ಸೇರಿ ನಂತರ ಅದೇ ಪತ್ರಿಕೆಯಲ್ಲಿ 1969-70 ಉಪಸಂಪಾದಕರಾಗಿ ದುಡಿದರು. ಅವರು ನಾಟಕಗಳಲ್ಲೂ ಅನುಭವ ಪಡೆದಿದ್ದಾರೆ. ಆಕಾಶವಾಣಿಯಲ್ಲಿ ಹಲವಾರು ಮಕ್ಕಳ ಕಾರ್ಯಕ್ರಮಗಳ ನಿರ್ದೇಶನ ಮಾಡಿದರು. 1970 ಮತ್ತೂರು ಕೃಷ್ಣಮೂರ್ತಿಯವರು ಬೆಂಗಳೂರಿನ ಭಾರತೀಯ ವಿದ್ಯಾಭವನದಲ್ಲಿ ರಿಜಿಸ್ಟ್ರಾರ್ ಆಗಿ ಉದ್ಯೋಗ ಪ್ರಾರಂಭಿಸಿದರು. 1972 ಇಂಗ್ಲೆಂಡ್ಗೆ ತೆರಳಿ ಅಲ್ಲಿ 1995 ಲಂಡನ್ನ ಭಾರತೀಯ ವಿದ್ಯಾಭವನದ ಉಪಕೇಂದ್ರ ಸ್ಥಾಪನೆಗೆ ಕಾರಣರಾದರು. ಅದನ್ನು ಭಾರತದ ಸಾಂಸ್ಕೃತಿಕ ರಾಯಭಾರ ಕೇಂದ್ರವನ್ನಾಗಿಸಿ ಅದಕ್ಕೆ ಹೆಮ್ಮೆಯ ಸ್ಥಾನ ತಂದುಕೊಟ್ಟರು. ಈ ಕೇಂದ್ರವನ್ನು ಬ್ರಿಟನ್ನ ರಾಜಕುಮಾರ ಮತ್ತು ಅಲ್ಲಿಯ ಪ್ರಧಾನಮಂತ್ರಿಗಳು ಸಂದರ್ಶಿಸಿ ಹೊಗಳಿದ್ದಾರೆ. 1995 ಬೆಂಗಳೂರಿಗೆ ಹಿಂದಿರುಗಿದ ಅವರು ಇಲ್ಲಿ ಭಾರತೀಯ ವಿದ್ಯಾಭವನದ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರು ಬೆಂಗಳೂರಿನ ಕೇಂದ್ರದಿಂದ 24 ಕನ್ನಡ ಪುಸ್ತಕಗಳು, ಮಹಾತ್ಮರ ಬರಹಗಳ 11 ಸಂಪುಟದ ಕನ್ನಡ ಅನುವಾದ, 13 ಸಂಪುಟಗಳ ಭಾರತೀಯ ಜನತೆಯ ಚರಿತ್ರೆ, ದಕ್ಷಿಣ ಭಾರತದ ಪ್ರಮುಖ ಸಂಗೀತಗಾರರ ಬಗ್ಗೆ ಪುಸ್ತಕ, ಮಾಜಿ ಪ್ರಧಾನಿ ದಿವಂಗತ ಪಿವಿ ನರಸಿಂಹರಾವ್ ಅವರ ದ ಇನ್ಸೈಡರ್ ಕೃತಿಯ ಕನ್ನಡ ಅನುವಾದ, 7 ಇಂಗ್ಲಿಷ್ ಪುಸ್ತಕಗಳೇ ಅಲ್ಲದೆ ಇತರ ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇಲ್ಲಿ ಲಲಿತ ಕಲಾಶಾಲೆ, ಸಂಗೀತ, ನೃತ್ಯ, ಚಿತ್ರಕಲೆಗಳ ಶಿಕ್ಷಣ ಕೇಂದ್ರಗಳನ್ನು ಮೊದಲ ಬಾರಿಗೆ ಮತ್ತೂರು ಕೃಷ್ಣಮೂರ್ತಿ ಪ್ರಾರಂಭಿಸಿದರು. ಮತ್ತೂರು ಕೃಷ್ಣಮೂರ್ತಿ ಅವರು ಮೈಸೂರು, ಮಡಿಕೇರಿ ಮತ್ತು ಶಿವಮೊಗ್ಗಗಳಲ್ಲಿ ಭಾರತೀಯ ವಿದ್ಯಾಭವನದ ಶಾಖೆಗಳನ್ನು ತೆರೆದು ಅಲ್ಲೆಲ್ಲ ಭಾರತೀಯ ಸಂಸ್ಕೃತಿಯ ಪ್ರಚಾರಕ್ಕೆ ನೆರವಾಗಿದ್ದಾರೆ. ಮತ್ತೂರು ಕೃಷ್ಣಮೂರ್ತಿ ಅವರು ಖ್ಯಾತ ಗಮಕಿಗಳಾದ ಹೊಸಹಳ್ಳಿ ಕೇಶವಮೂರ್ತಿ ಅವರೊಂದಿಗೆ 10 ಪರ್ವಗಳ ಕುಮಾರವ್ಯಾಸ ಭಾರತದ 200 ಆಡಿಯೋ ಕ್ಯಾಸೆಟ್ಗಳ ವಾಚನಕ್ಕೆ ವ್ಯಾಖ್ಯಾನ ನೀಡಿ ದಾಖಲೆ ನಿರ್ಮಿಸಿದ್ದಾರೆ. ಮಹಾಲಕ್ಷ್ಮಿಯ ಪ್ರಭು, ಸೃಷ್ಟಿಕರ್ತನಾದ ಪಿತಾಮಹ ಬ್ರಹ್ಮನ ತಂದೆ, ಶುದ್ಧ ಸತ್ವಸ್ವರೂಪಿ, ಸನಕಾದಿ ಸಜ್ಜನ ನಿಖರ ದಾತಾರ, ಸನಕ ಸನಂದನ ಸನತ್ಕುಮಾರ. ಉದಯ ಟಿವಿಗಾಗಿ ಇತಿಹಾಸದ ಮಹಾಪಾತ್ರಗಳು ಎಂಬ ಮತ್ತೊಂದು ಮಹತ್ವದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇವರ ಭಾರತೀಯ ಹಬ್ಬಗಳ ಸೊಬಗನ್ನು ಹೇಳುವ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ವಿಡಿಯೋ ಕ್ಯಾಸೆಟ್ ಜನಪ್ರಿಯವಾಗಿದೆ. ಮತ್ತೂರು ಕೃಷ್ಣಮೂರ್ತಿಯವರಿಗೆ ಹಲವಾರು ಸನ್ಮಾನಗಳು, ಪ್ರಶಸ್ತಿಗಳು ಮತ್ತು ಬಿರುದುಗಳು ಬಂದಿವೆ. ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, 2005 ಕರ್ನಾಟಕ ಸಂಗೀತ ಮತ್ತು ನೃತ್ಯ ಕಲಾ ಅಕಾಡೆಮಿ ಪ್ರಶಸ್ತಿ, 2009 ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ, ಅಲ್ಲದೆ ನೂರಾರು ಇತರ ಗೌರವ ಪ್ರಶಸ್ತಿಗಳಿಗೆ ಮತ್ತು ಬಿರುದುಗಳಿಗೆ ಅವರು ಪಾತ್ರರಾಗಿದ್ದಾರೆ.
ಈ ಎಲ್ಲ ಸಾಧನೆಗಳಲ್ಲಿ ಅವರ ಸ್ಫೂರ್ತಿಯಾಗಿ ನಿಂತವರು ಅವರ ಶ್ರೀಮತಿ ರಾಜಲಕ್ಷ್ಮಿಯವರು. ಮತ್ತೂರು ಕೃಷ್ಣಮೂರ್ತಿಯವರು 81ನೇ ವಯಸ್ಸಿನಲ್ಲಿಯೂ ಪ್ರಾದೇಶಿಕ ನಿರ್ದೇಶಕ ವೇದ ಮತ್ತು ಸಂಸ್ಕೃತ ಶಾಲೆ ಎಂಪಿ ಬಿರ್ಲಾ ಫೌಂಡೇಶನ್, ಬ್ರಿಟನ್ನಿನ ವೆಲ್ಫೇರ್ ಕಮಿಟಿ ಹರ್ ಮೆಜೆಸ್ಟೀಸ್ ಪ್ರಿಸನ್ ಸರ್ವಿಸಸ್ ಹಾಗೂ ಏಷ್ಯಾಟಿಕ್ ಸೊಸೈಟಿಗಳ ಹಾಲಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಮುಖವಾಗಿ ಮತ್ತೂರು ಕೃಷ್ಣಮೂರ್ತಿಯವರು ಭಾರತೀಯ ಸಂಸ್ಕೃತಿ ಪ್ರಚಾರದ ಕಾಯಕದಲ್ಲಿ ತೊಡಗಿಕೊಂಡಿರುವ ಒಬ್ಬ ಪ್ರತಿಭಾವಂತ ಪ್ರತಿನಿಧಿ. ಅವರ ವ್ಯಾಖ್ಯಾನದ ವ್ಯಾಖ್ಯಾನ ಅಮೂಲ್ಯವಾದದ್ದು. ಯಾಕೆಂದರೆ ವಾಗ್ಗೇಯಕಾರರಾಗಲಿ ಕವಿಗಳಾಗಲಿ ಮಾಡುವಾಗ ಒಂದು ಮೆಸೇಜನ್ನು, ಒಂದು ಸಂದೇಶವನ್ನು ಜನಕ್ಕೆ ಕೊಡೋದು ಅವರ ಉದ್ದೇಶವಾಗಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಕವಿತೆ ಬರೆಯೋರಿಗೆ ಹಾಡೋಗಿ ಬರದೇ ಇರಬಹುದು, ಆದರೆ ಹಾಡಿಗೆ ತಕ್ಕ ಹಾಗೆ ಅವರು ಬರೀತಾರೆ ರಾಗವಾಗಿ. ಸೊ ಹೀಗಾಗಿ ಇಟ್ ಮೇಕ್ಸ್ ಮಚ್ ಡಿಫ್ರೆನ್ಸ್. ತಾವು ಕೇಳಿದ್ರಲ್ಲ ವ್ಯಾಖ್ಯಾನ ಬೇಕೆ ಅಂತ, ಒಂದೇ ಮಾತಲ್ಲಿ ಹೇಳೋದಾದರೆ ವ್ಯಾಖ್ಯಾನ ಇಲ್ಲದೆ ಹೋದರೆ ಆ ಕಾವ್ಯದಲ್ಲಿ ಕವಿ ಏನು ಮಾಡಿದ್ದಾನೆ ಅನ್ನೋದು ನಮಗೊಂದೂ ಗೊತ್ತಾಗೋದಿಲ್ಲ. ಯಾರಾದರೂ ಚೆನ್ನಾಗಿ ಹಾಡಿದರೆ ಹಿತವಾಗಿರುತ್ತೆ. ಇವಾಗ ಉದಾಹರಣೆಗೆ ಸಂಗೀತದ ಕೀರ್ತನೆ ಇರುತ್ತೆ, ಸಂಗೀತ ರಾಗ ಇರುತ್ತೆ, ಮಾಧುರ್ಯ ತುಂಬ ಚೆನ್ನಾಗಿರುತ್ತೆ, ಆದರೆ ಲಿರಿಕ್ಸ್ ಏನು ಅನ್ನೋದು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಹೃದಯ ಅದರ ಮೇಲೆ ಒಂದಾಗ್ಬಿಟ್ಟು ನಾವು ಹಾಗಿರೋಣ ಅಂತ ಅನಿಸುತ್ತೆ. ದುಷ್ಯಂತ ಈ ವಂಶದಲ್ಲಿ ಹುಟ್ಟಿದವನೇ. ಹೀಗೆ ಭಾರತೀಯ ಸಂಸ್ಕೃತಿಯೊಂದಿಗೆ ಕನ್ನಡ ನಾಡಿನ ಪ್ರಾಚೀನ ಸಾಹಿತ್ಯದ ಉತ್ತಮಿಕೆಯ ಮಹತ್ವವನ್ನು ಇಂದಿನ ಪೀಳಿಗೆಗೂ ತಮ್ಮ ವ್ಯಾಖ್ಯಾನಗಳ ಮೂಲಕ ಪರಿಚಯಿಸುತ್ತಿರುವ ಒಬ್ಬ ಹೆಮ್ಮೆಯ ಕನ್ನಡಿಗ ಶ್ರೀ ಮತ್ತೂರು ಕೃಷ್ಣಮೂರ್ತಿಯವರು.